ನಿಮ್ಮೆಲ್ಲರ ಗಮನವನ್ನು ವೇದಿಕೆಯತ್ತ ಬೇಡ್ತಿದ್ದೇವೆ. ಸಭೆಯ ಆರಂಭದ ಕ್ಷಣಗಳು ಇವು. ಆತ್ಮೀಯರೇ, ಕೇವಲ 20 ದಿವಸಗಳ ಹಿಂದೆ ಇಂಥದೊಂದು ಸಭೆಗಾಗಿ ನಾವೆಲ್ಲರೂ ಸೇರಬೇಕಾದೀತು ಅನ್ನುವ ಕನಿಷ್ಠ ಕಲ್ಪನೆ ನಮ್ಮ್ಯಾರಲ್ಲೂ ಇರಲಿಲ್ಲ. ಇಲ್ಲಿರುವ ಎಲ್ಲ ಮನಸ್ಸುಗಳಲ್ಲಿ ಮಾತ್ರವಲ್ಲ, ನಾಡಿನಾದ್ಯಂತ ಹರಡಿರುವ ಅಭಿಮಾನಿಗಳಲ್ಲಿ ಇರುವಂತಹ ಒಂದೇ ಒಂದು ಪ್ರಶ್ನೆ, ಯಕ್ಷ ಪ್ರಶ್ನೆ, ಹೀಗಾದದ್ದು ಯಾಕೆ? ಈ ಪ್ರಶ್ನೆಗೆ ಉತ್ತರವಿಲ್ಲ, ಸತ್ಯಕ್ಕೆ ಸಾವಿಲ್ಲ, ಅವರು ನಮ್ಮೊಡನೆ ಇನ್ನಿಲ್ಲ. ಇದು ಕಟು ಸತ್ಯ, ಕಹಿ ಸತ್ಯ. ಈ ಸತ್ಯದಲ್ಲಿ ಬದಲಾವಣೆ ಇಲ್ಲ. ಆದರೆ ಆತ್ಮೀಯರೇ, ಅವರಿದ್ದಾರೆ, ಅವರಿದ್ದೇ ಇರುತ್ತಾರೆ ನಮ್ಮೆಲ್ಲರ ಮನೋಮಂದಿರದಲ್ಲಿ. ತಮ್ಮ ಚಿತ್ರ, ಪಾತ್ರ, ಮಾತು, ನಗು, ಸೇವೆ, ಸರಳತೆಗಳ ಆ ದಿವ್ಯ ಸ್ಮೃತಿಯಲ್ಲಿ ಇದನ್ನು ಸಕಲರಿಗೂ ಸಾರಿ ಸಾರಿ ಹೇಳುವ ಸಲುವಾಗಿ ಹೀಗೆ ನಮ್ಮೆಲ್ಲರನ್ನ ಒಟ್ಟಾಗಿಸಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಬಂಧುಗಳೇ, ಇಲ್ಲಿ ನಾವಿರುವಂತಹ ಪ್ರತಿ ಕ್ಷಣದಲ್ಲೂ ಮಾತಿನಲ್ಲಿ, ಮೌನದಲ್ಲಿ, ಗಾಯನದಲ್ಲಿ, ಗುಣಗಾನದಲ್ಲಿ ನಾವು ಅವರನ್ನು ಕಾಣುತ್ತೇವೆ, ಅವರನ್ನು ಅರಿಯುತ್ತೇವೆ. ಯಾರವರು? ಪುನೀತ್ ರಾಜ್ಕುಮಾರ್. ರಾಜಕುಮಾರ, ಯುವರತ್ನ, ಪವರ್ ಸ್ಟಾರ್, ಪರ್ಫೆಕ್ಟ್ ಜೆಂಟಲ್ಮೆನ್, ಎಲ್ಲವೂ ಹೌದಾಗಿರುವ ಅಪ್ಪು, ನಮ್ಮೆಲ್ಲರ ಅಪ್ಪು. ಅಪ್ಪು ಅವರಿಗಾಗಿ ಈ ದಿನ, ಈ ವೇದಿಕೆ, ಈ ಸಭೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕರೆಗೆ ಓಗೊಟ್ಟು ನಾಡಿನ ನಾಯಕರು, ಅಭಿಮಾನಿಗಳು, ಕುಟುಂಬದವರು ಎಲ್ಲರೂ ಇಲ್ಲಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮೋ ನಮಃ. ಆರಂಭಿಕ ನುಡಿಗಳನ್ನು ನಮಗಾಗಿ ಇದೀಗ ಸಾಧ್ಯ ಮಾಡಿಕೊಡಲಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾನ್ಯ ಅಧ್ಯಕ್ಷರು ಶ್ರೀ ಜಯರಾಜ್ ಅವರು. ಅವರೊಟ್ಟಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಶ್ರೀ ಸಾರಾ ಗೋವಿಂದು ಅವರು. ಇದೀಗ ವೇದಿಕೆಗೆ ಜಯರಾಜ್ ಅವರು ಮತ್ತು ಸಾರಾ ಗೋವಿಂದು ಅವರು. ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾಗಿ ಇವತ್ತು ನಮ್ಮೆಲ್ಲರ ಕಣ್ಮುಂದೆ ಇಲ್ಲ, ಅವರ ನೆನಪು ಮಾತ್ರ ಇದೆ. ಇಡೀ ಕನ್ನಡ ಚಿತ್ರರಂಗಕ್ಕೆ ದುಃಖ ತೊಳೆಯಲಾದ ಒಂದು ಸಂಗತಿ. ಅವರ ನೆನಪಿನಲ್ಲಿ ಈ ಒಂದು ಪುನೀತ್ ನಮನ ಕಾರ್ಯಕ್ರಮ ಚಲನಚಿತ್ರ ವಾಣಿಜ್ಯ ಮಂಡಳಿ, ಅದರ ಇತರ ಅಂಗಸಂಸ್ಥೆಗಳಾದ ನಿರ್ಮಾಪಕರ ಸಂಘ, ಕಲಾವಿದರ ಸಂಘ ಮತ್ತು ಪ್ರದರ್ಶಕರ ಸಂಘ, ಹಂಚಿಕೆದಾರರ ಸಂಘ ಮತ್ತು ಛಾಯಾಗ್ರಾಹಕರ ಸಂಘ, ಎಲ್ಲ ಕಾರ್ಮಿಕರ ಒಕ್ಕಟ, ಎಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ಆಯೋಜಿಸಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಇದೆಲ್ಲ ತಾವು ಈ ಒಂದು ಗಣ್ಯರು ಎಲ್ಲ ಈ ಸಂದರ್ಭದಲ್ಲಿ ಆಗಮಿಸಿದ್ದೀರಾ. ಎಲ್ಲರಿಗೂ ಭಕ್ತಿಪೂರ್ವಕವಾಗಿ ತಮ್ಮನ್ನೆಲ್ಲ ಇದಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಸಂಪೂರ್ಣ ಕುಟುಂಬ ಇಲ್ಲಿ ಬಂದಿದೆ, ಅವರು ಕೂಡ ಭಕ್ತಿಪೂರ್ವಕವಾಗಿ ಅವರು ಕೂಡ ಬರಮಾಡ್ಕೊತಾ ಇದ್ದೀನಿ. ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮ ಬಹಳ ದುಃಖಕರವಾದ ಒಂದು ಸಂಗತಿ ನಮಗೆ. ಆ ಮಹಾನ್ ಚೇತನ ನಮ್ಮನ್ನು ಕಳ್ಕೊಂಡಿದ್ದೀವಿ ನಾವು. ಆದರೂ ಕೂಡ ಅವರಿಗೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇವತ್ತಿನ ದಿವಸ ಈ ನಮ್ಮನ್ನೆಲ್ಲ ತಮ್ಮ ಮುಂದೆ ಅವರಿಗೆ ಒಂದು ಅಂತಿಮ ನನ್ನ ಸಲ್ಲಿಸಬೇಕು ಅಂತ ನಿರ್ಧಾರ ಮಾಡಿ ತಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದೀವಿ. ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬ ವರ್ಗಕ್ಕೆ ಆ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ಈ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು, ಪುನೀತ್ ನಮನ ಕಾರ್ಯಕ್ರಮವನ್ನು ಒಳಾಂಗಣ
ಪ್ರದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಾರ್ವಜನಿಕರಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಕಾರಣ ಪುನೀತ್ ಅವರ ಮೇಲೆ ಅನೇಕ ಅಭಿಮಾನಿಗಳು, ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ಅವ್ರ ಬಗ್ಗೆ ಗೌರವವನ್ನು ಸೂಚಿಸಿದೆ, ಕೊಂಡಾಡಿದ್ದಾರೆ. ಇಂಥ ಒಬ್ಬ ನಟನನ್ನು ನಾವು ಕಳ್ಕೊಂಡು ನಮ್ಮ ಚಿತ್ರರಂಗ ಬರಿದಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಈ ಒಂದು ನಮನ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. ದಯಮಾಡಿ ಮಾಧ್ಯಮಗಳಲ್ಲಿ, ಟಿ ವಿಗಳಲ್ಲಿ ಈಗಾಗಲೇ ಈ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಕ್ಷಮೆ ಇರಲಿ. ನೀವು ಅಲ್ಲಲ್ಲೇ ಕೂತ್ಕೊಂಡು ಪುನೀತ್ ರಾಜ್ಕುಮಾರ್ ಅವರಿಗೆ ನಮನವನ್ನು ಸಲ್ಲಿಸಬೇಕು. ಅದಕ್ಕಾಗಿ ಈಗಾಗಲೇ ಶಿವರಾಜ್ಕುಮಾರ್ ಅವ್ರ ಜೊತೆ, ಅವ್ರ ಕುಟುಂಬದ ಜೊತೆ ಮಾತಾಡಿದ್ದೀನಿ. ಬಹಿರಂಗವಾಗಿ ಒಂದು ವೇದಿಕೆಯಲ್ಲಿ ಮತ್ತೆ ಇನ್ನೊಂದು ನಮನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಆಗ ಎಲ್ರಿಗೂ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ರಾಜ್ಕುಮಾರ್ ಅವರು ಅಗಲಿದಾಗ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಒಂದು ನಮನ ಕಾರ್ಯಕ್ರಮವನ್ನು, ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಯಾವ ರೀತಿ ಬೆಳೆದಿದ್ರು ಅಂದರೆ, ತಂದೆಯನ್ನು ಮೀರಿದಂಥ ಮಗ ಆಗಿದ್ದ ಪುನೀತ್ ರಾಜ್ಕುಮಾರ್ ಅವರು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿಗೆ ಬಂದಂಥ ಜನರನ್ನು ನೋಡಿ, ಅಲ್ಲಿಗೆ ಬಂದಿದ್ದ ಲಕ್ಷಾಂತರ ಜನ ಕಣ್ಣು ತುಂಬಿಕೊಂಡು ಪುನೀತ್ ಅವ್ರಿಗೆ ನಮನವನ್ನು, ಗೌರವವನ್ನು ಸಲ್ಲಿಸಿದರೆ. ತಂದೆ ಮೀರಿದ ಮಗ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಕೊಳ್ಳೋದಕ್ಕೆ ಇಡೀ ಕರ್ನಾಟಕಕ್ಕಲ್ಲ ಇಡೀ ಭಾರತಕ್ಕೆ ಹೆಮ್ಮೆ ಅನಿಸುತ್ತೆ. ಅಂಥ ಒಬ್ಬ ಕಲಾವಿದ ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನು ಅಗಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.